ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ವಜ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಬೇರೆಯವ್ರ ಜೊತೆ ಹಂಚಿಕೊಳ್ಳಿ. ವೀಕ್ಷಕರೇ, ನಮ್ಮ ದೇಶದಲ್ಲಿರುವ ಕೊಹಿನೂರ್ ವಜ್ರ, ದೊಡ್ಡ ವಜ್ರ, ಬಹಳ ಬೆಲೆ ಬಾಳುವ ವಜ್ರ, ಇದೀಗ ಎಲ್ಲಿದೆ ಅಂತೆಲ್ಲ ಗೊತ್ತಿದೆ. ಆದರೆ ಈಗ ಹೇಳ್ತಾ ಇರುವಂತಹ ವಿಚಾರ ಪತ್ತೆಯಾದಂತಹ ವಿಶ್ವದ 3ನೇ ಅತಿದೊಡ್ಡ ವಜ್ರದ ಕುರಿತು. ಹಾಗಾದರೆ ಅದು ಸಿಕ್ಕಿದ್ದು ಎಲ್ಲಿ, ಹೇಗೆ? ವೀಕ್ಷಕರೇ, ಜಗತ್ತಿನಲ್ಲಿ ಇದುವರೆಗೆ ಪತ್ತೆಯಾದ ವಜ್ರಗಳ ಪೈಕಿ 3ನೇ ಅತಿದೊಡ್ಡ ವಜ್ರದ ಹರಳನ್ನು ಆಫ್ರಿಕಾ ಖಂಡದ ಬೋಟ್ಸ್ವಾನಾ ದೇಶದಲ್ಲಿ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ. ಆಂಗ್ಲೋ ಅಮೆರಿಕದ ಡಿಬೀರ್ ಸಂಶೋಧನಾ ತಂಡ ಮತ್ತು ಬೋಟ್ಸ್ವಾನಾ ಸರ್ಕಾರ ಜಂಟಿಯಾಗಿ ಗಣಿಗಾರಿಕೆ ನಡೆಸಿ 1098 ಕ್ಯಾರೆಟ್ನ ವಜ್ರವನ್ನು ಪತ್ತೆ ಮಾಡಿದೆ. ಈ ವಜ್ರದ ಹರಳು ಬರೋಬ್ಬರಿ 73 ಮಿಲಿಮೀಟರ್ ಉದ್ದ, 52 ಮಿಲಿಮೀಟರ್ ಅಗಲ ಮತ್ತು 27 ಮಿಲಿಮೀಟರ್ ದಪ್ಪವಾಗಿದೆ. ಇದು 2015ರಲ್ಲಿ ಬೋಟ್ಸ್ವಾನಾದಲ್ಲಿಯೇ ಪತ್ತೆಯಾದಂತಹ 2ನೇ ಅತಿದೊಡ್ಡ ಲೆಸೆಡಿಲಾ ರೋನಾ ವಜ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. 1905ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾದ 3106 ಕ್ಯಾರೆಟ್ನ ವಜ್ರ ಇದುವರೆಗಿನ ಅತ್ಯಂತ ದೊಡ್ಡ ವಜ್ರದ ಹರಳು ಎನಿಸಿಕೊಂಡಿದೆ. ಈಗ ಪತ್ತೆಯಾಗಿರುವ ವಜ್ರದ ನಿಖರವಾದ ಬೆಲೆ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಲೆಸೆಡಿಲಾ ರೋನಾ ವಜ್ರವನ್ನು 2017ರಲ್ಲಿ 386 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿತ್ತು. ಹೀಗಾಗಿ ಅದಕ್ಕಿಂತಲೂ ಹೆಚ್ಚಿನ ದರಕ್ಕೆ ವಜ್ರ ಮಾರಾಟ ಆಗುವ ನಿರೀಕ್ಷೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು 3ನೇ ಅತ್ಯಂತ ದೊಡ್ಡ ವಜ್ರದ ಹರಳಿನ ಕಥೆಯನ್ನು, ಇದು ಸಿಕ್ಕಿರುವಂತಹ ಕಿರು ಪರಿಚಯವನ್ನು ನಾವು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಚಾನಲನ್ನು. ಧನ್ಯವಾದ.